ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಎಲಿಮಿನೇಷನ್ ಚೇಂಬರ್ ಮುಗ್ದಿದೆ ನಿಜ ಹೇಳ್ಬೇಕು ಅಂದ್ರೆ ನನಗಂತೂ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಒಂದೆರಡು ವಿಚಾರದಲ್ಲಿ ಡಿಸಪಾಯಿಂಟ್ ಆಗಿರೋದನ್ನ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಕೂಡ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬಹುದು ಏನೇನಾಯ್ತು ಯಾರ್ಯಾರು ಗೆದ್ರು ಹೇಗೆ ಗೆದ್ರು ಏನೇನ್ ಮಾತಾಡಿದ್ರು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋ ನ ಕಿಕ್ ಆಫ್ ಅಲ್ಲಿ ನಮಗೆ ಕ್ಯಾಂಡಸ್ ಇಂಡಿಯಾ ಇಂಡಿಯ ಆರ್ಟ್ವೆಲ್ ವರ್ಸಸ್ ನಮ್ಮ ಕಬೂಕಿ ವಾರಿಯರ್ ಅವರ ನಡುವೆ ವಿಮೆನ್ ಟೀಮ್ ಚಾಂಪಿಯನ್ಶಿಪ್ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ನಾನಂತೂ ಈ ಮ್ಯಾಚ್ ನ ನೋಡ್ಲಿಲ್ಲ ಕಿಕ್ ಆಫ್ ನಾನು ಹಾಕೇ ಇರ್ಲಿಲ್ಲ ಅಂತಾನೆ ಹೇಳ್ಬಹುದು ನಾನು ಡೈರೆಕ್ಟ್ ಆಗಿ ಶೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಮ್ಯಾಚ್ ನ ಸ್ಕಿಪ್ ಮಾಡಿದೆ ಈ ಮ್ಯಾಚ್ ಅಲ್ಲಿ ನಮ್ಮ ಕಬೂಕಿ ವಾರಿಯರ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಬಟ್ ಗಾಯ್ಸ್ ಈ ಎಲಿಮಿನೇಷನ್ ಚೇಂಬರ್ ನ ಸ್ಟೇಡಿಯಂ ನ ಅಟ್ಮಾಸ್ಫಿಯರ್ ಇತ್ತಲ್ಲ ಅದು ಮಾತ್ರ ಸಕ್ಕತ್ತಾಗಿತ್ತು ಏನು ಡಿಸೈನ್ ಮಾಡಿದ್ರು ಅಂತೀರಾ ರಿಂಗ್ ಸುತ್ತ ಸ್ವಲ್ಪ ಜನನ ಕೂರಿಸ್ಬಿಟ್ಟು ಸ್ವಲ್ಪ ಪ್ಲೇಸ್ ಖಾಲಿ ಬಿಟ್ಟಿರ್ತಿದ್ರಲ್ಲ ಅದು ಮಾತ್ರ ಒಂಥರ ಹೊಸ ಫ್ರೆಶ್ ಫೀಲಿಂಗ್ ಬರ್ತಾ ಇತ್ತು ಅಂತಲೇ ಹೇಳ್ಬೋದು ಓವರ್ ಆಲ್ ಸ್ಟೇಜ್ ಆಗಿರ್ಬೋದು ಸ್ಟೇಡಿಯಂ ಆಗಿರಬಹುದು ತುಂಬಾ ಇಷ್ಟ ಆಯಿತು ಆ್ಯಂಡ್ ಸ್ವಲ್ಪ ಮ್ಯಾಚಸ್ಗಳು ನಮಗೆ ಎರಡು ಮ್ಯಾಚ್ ಏನೋ ಡೇ ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಆ ಡೇ ಟೈಮ್ ಮ್ಯಾಚಸ್ಗಳೆಲ್ಲದು ಕೂಡ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಟೇಡಿಯಂಗಂತೂ ನನ್ನ ಅಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ನ ಕೊಟ್ಟಿದ್ದೀನಿ ಇವತ್ತು ಎಲಿಮಿನೇಷನ್ ಚೇಂಬರ್ ಪೇಪರ್ ಅಲ್ಲಿ ಸೊ ಡೈರೆಕ್ಟ್ ಆಗಿ ಮೇನ್ ಶೋ ಕಡೆ ಬರೋದಾದ್ರೆ ಮೇನ್ ಶೋ ನ ಮೊದಲ ಮ್ಯಾಚ್ ಆಗಿ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲ್ ಈಗೈಸ್ ಎಷ್ಟು ಬ್ರೂಟ ಆಗಿತ್ತು ಅಂದ್ರೆ ಅಷ್ಟ ದೊಡ್ಡ ದೊಡ್ಡ ಸ್ಪಾಟ್ಗಳು ನಮಗೆ ಹಂಗೆ ಡೇಂಜರಸ್ ಸ್ಪಾಟ್ಗಳು ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಪ್ರಾರಂಭದಲ್ಲಿ ನಮ್ಮ ನಯೋಮಿ ಆಗಿ ಬೆಕ್ಕಿಲ್ ಅವರು ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ ಮಿಗ್ದವರೆಲ್ಲರೂ ಕೂಡ ಎಲಿಮಿನೇಷನ್ ಚೇಂಬರ್ ಒಳಗಡೆ ಇರ್ತಾರೆ ಅಂತಾನೆ ಹೇಳ್ಬಹುದು ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರ್ತದೆ ಅಂಡ್ ಅದಾದ್ಮೇಲೆ ನಮ್ಮ ಟಿಫನಿ ಸ್ಟಾಟನ್ ಅವರು ಬರ್ತಾರೆ ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವರು ಕೂಡ ಬಂದ್ಬಿಟ್ಟು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಲೀವ್ ಮಾರ್ಗನ್ ಅವರು ಕೂಡ ಅಕಾಡಕ್ಕೆ ಇಳಿತಾರೆ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಮೊದಲ ಎಲಿಮಿನೇಷನ್ ನಯೋಮಿ ಅವರದು ನೋಡೋದಿಕ್ಕೆ ಸಿಗುತ್ತೆ ನಮ್ಮ ನಯೋಮಿ ಅವರು ಟಾಪ್ ಆಫ್ ದ ಚೇಂಬರ್ ಅಲ್ಲಿ ಹತ್ಕೊಂಡು ನಿಂತ್ಕೊಂಡಿರ್ತಾರೆ ಅಂಡ್ ಅವರು ಅಲ್ಲಿಂದ ನಮ್ಮ ಲೀವ್ ಮಾರ್ಗನ್ ಅವರಿಗೆ ಒಂದು ಪವರ್ ಬಂಪ್ ಕೂಡ ಸನ್ಸೆಟ್ ಫ್ಲಿಪ್ ಪವರ್ ಬಂಪ್ ಕೂಡ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಕನೆಕ್ಟ್ ಮಾಡಿ ಇನ್ನೇನು ಇದಾಡ್ಬೇಕು ಅಷ್ಟೊತ್ತಿಗೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ರೋಲ್ ಅಪ್ ಮುಖಾಂತರ ನಮ್ಮ ನಮ್ಮ ನಯೋಮಿ ಅವ್ರನ್ನ ಪಿನ್ ಮಾಡಿ ನಯೋಮಿ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ ಅಂಡ್ ನಮ್ಮ ನಯೋಮಿ ಅವರ ಕತೆನ ನೋಡಿ ನನಗಂತೂ ಬೇಜಾರಾಯ್ತು ಈಗ ತಾನೇ ರಿಟರ್ನ್ ಮಾಡಿಸಿದೀರಾ ಇಷ್ಟೊಂದು ಬೇಗ ಕಳಿಸ್ಬಿಡೋದ ಅಂತ ತುಂಬಾನೇ ಬೇಜಾರ್ ಕೂಡ ಆಯ್ತು ಅಂಡ್ ಇದಾದ್ಮೇಲೆ ನಮಗೆ ನಮ್ಮ ರೊಕೈಲ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ರೊಕೈಲ್ ಅವರು ಬಂದ್ ಕೂಡಲೆ ಎಷ್ಟು ಡಾಮಿನೆಂಟ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನು ಕೂಡ ತಗದ್ ತಗದ್ ಎಜಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇದಾದ್ಮೇಲೆ ನಮಗೆ ಬಿಯಾಂಕ ಬ್ಲೇಯರ್ ಅವರ ಎಂಟ್ರಿ ಕೂಡ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ನಮ್ಮ ಬಿಯಂಕ ಬ್ಲೇಯರ್ ಆಗಿ ರೊಕೈಲ್ ಅವರ ನಡುವೆ ನಮಗೊಂದು ಫೈಟ್ ನೋಡೋದಿಕ್ಕೆ ಸಿಗುತ್ತೆ ಲಿಟರ್ ಆಗಿತ್ತು ಅಂತ ಹೇಳಬಹುದು ಅವರು ಡಾಮಿನೇಟ್ ಮಾಡ್ತಾರೆ ಅದ್ಭುತವಾದ ಸ್ಪಾಟ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ರೊಕೈಲ್ ಅವರಿಗೆ ಡಿಡಿಟಿ ಕನೆಕ್ಟ್ ಮಾಡಿ ಸ್ಟಿಫನಿ ಸ್ಟಾರ್ಟನ್ ಆಗಿ ಕೂಡ ರೊಕೈಲ್ ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕೆ ನೋಡ್ತಾರೆ ಬಟ್ ನಮ್ಮ ರೊಕೈಲ್ ಅವರು ಅದನ್ನು ಕೂಡ ಕಿಕ್ಔಟ್ ಮಾಡ್ತಾರೆ ಲಿಟ್ರಲಿ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಅವರು ರೊಕೈಲ್ ಅವ್ರನ್ನ ಸಖತ್ತು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇತ್ತು ಇವತ್ತು ಒಂದು ಮೂಮೆಂಟ್ ಅಲ್ಲಿ ನಮ್ಮ ಬ್ಲೇರ್ ಅವರು ರೊಕೈಲ್ ಅವ್ರನ್ನ ಎತ್ಕೊಂಡು ರೋಪ್ ಇರುತ್ತಲ್ಲ ಅಂದ್ರೆ ಕಾರ್ನರ್ ರೋಪ್ ಅಲ್ಲಿ ಅಂಡ್ ಆಗ ನಮ್ಮ ಸ್ಟಿಫನಿ ಸ್ಟಾರ್ಟರ್ ಅವರು ಬಂದ್ಬಿಟ್ಟು ಬಿಯಾಂಕ ಬ್ಲೇರ್ ಅವ್ರನ್ನ ಹೊಡೆದ್ಬಿಟ್ಟು ನಿಂದ ಕೆಳಗಡೆ ಹಾಕ್ಬಿಟ್ಟು ನಮ್ಮ ರೊಕೆಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂಡ್ ಈ ಮೂಮೆಂಟ್ ಅಲ್ಲಿ ನಮ್ಮ ಲೀ ಮಾರ್ಗನ್ ಅವರು ಎಲಿಮಿನೇಷನ್ ಚೇಂಬರ್ ಮೇಲ್ಗಡೆ ಅದನ್ನ ನಮ್ಮ ಅವರು ಒಂದ್ ಕಡೆ ಸೈಡ್ ಇಂದ ಎಲಿಮಿನೇಷನ್ ಚೇಂಬರ್ ನ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ನಮ್ಮ ಅವರು ಕೂಡ ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕ್ಲೈಮ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ರೊಕೈಲ್ ಅವರ ಮೇಲೆ ಹಂಗೆ ಜಂಪ್ ಮಾಡ್ತಾರೆ

ಬಟ್ ನಮ್ಮ ಲಿವ್ ಮಾರ್ಗನ್ ಅವರೇ ಅದನ್ನ ಕೌಂಟರ್ ಮಾಡು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಸ್ಟಿಫನ್ ಸ್ಟಾಟನ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಇಂದ ಎಲಿಮಿನೇಟ್ ಮಾಡಾಕ್ತಾರೆ ಲಿಟರಲಿ ಸ್ಟಿಫನ್ ಸ್ಟಾಟನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಆಗಿತ್ತು ಇದಾದ್ಮೇಲೆ ನಮ್ಮ ಬಿಯಾಂಕ ಬ್ಲೇರ್ ಅವರು ಫೈನಲಿ ತಮ್ಮ ಫಿನಿಷರ್ ಕೆ ಓಡಿನ ನಮ್ಮ ರೊಕೈಲ್ ಅವರ ಮೇಲೆ ಹಾಕಿ ರೊಕೈಲ್ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಟಾಪ್ ತ್ರೀ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಬೆಕಿಲಿನ್ ಚಾಗೆ ಬಿಯಾಂಕ ಬ್ಲೇರ್ ಅವರು ನೋಡೋದಿಕ್ಕೆ ಸಿಗ್ತಾರೆ ಲಿಟರಲ್ ಈಗ ಈ ಟಾಪ್ ತ್ರೀ ನ ಫಿನಿಶ್ ಮಾಡಿದಂತಹ ರೀತಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಯಾವ ಫಿನಿಶ್ ಆಗುತ್ತೆ ಅಂದ್ರೆ ನಮ್ಮ ಬಿಯಾಂಕ ಬ್ಲೇಯರ್ ಅವರು ಎಂಡಿಂಗ್ ಅಲ್ಲಿ ಬೆಕ್ಕಿಲಂಚೋರಿಗೆ ನಮ್ಮ ಓಡಿನ ಅವರು ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಬಂದ್ಬಿಟ್ಟು ನಮ್ಮ ಬಿಯಾಂಕ ಬ್ಲೇಯರ್ ಅವ್ರನ್ನ ರೋಲ್ ಅಪ್ ಮಾಡಿ ಸಡನ್ ಆಗಿ ಪಿನ್ ಮಾಡಿಬಿಡ್ತಾರೆ ಅಂತಾನೆ ಹೇಳ್ಬೋದು ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಕಡೆ ತಿರುಗಿದ ತಕ್ಷಣ ನಮ್ಮ ಅವರು ಲಿವ್ ಮಾರ್ಗನ್ ಅವರಿಗೆ ತಮ್ಮ ಫಿನಿಷರ್ ನ ಕನೆಕ್ಟ್ ಮಾಡಿ ಲಿಯು ಮಾರ್ಗನ್ ಅವ್ರನ್ನ ಪಿನ್ ಮಾಡಿ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಥ್ ನ ಗೆದ್ದಿದ್ದಾರೆ ಓವರ್ ಆಲ್ ಈ ಮ್ಯಾಚ್ ಮಾತ್ರ ಆಸಮ್ ಆಗಿತ್ತು ಈ ಮ್ಯಾಚ್ ಅಲ್ಲಿ ಅಷ್ಟೇ ಡೇಂಜರಸ್ ಸ್ಪಾಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ನಿಜವಾಗ್ಲು ರಾಕೆಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂಡ್ ನಮ್ಮ ಬೆಕ್ಕಿಲಿಂಚ್ ಅವರು ಈ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲೋದ್ರ ಮುಖಾಂತರ ರಸಲ್ ಮಿನಿಯಾಗೆ ಹೋಗ್ತಾ ಇದ್ದಾರೆ ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಟೈಲರ್ ಬಿಟೆ ಪಿಟ್ ಡನ್ ವರ್ಸಸ್ ನಮ್ಮ ಫಿನ್ ಬ್ಯಾಲರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೂರಿ ಅವರು ಕೂಡ ಇರ್ತಾರೆ you yeah. ಲಿಟ್ರಲಿ ಗಾಯ್ಸ್ ಈ ಮ್ಯಾಚ್ ಎಷ್ಟು ಸಖತ್ ಆಗಿತ್ತು ಅಂದ್ರೆ ನನಗಂತೂ ಮೂರ್ ಮೂರು ಟೈಮು ಓಕೆ ಜಡ್ಜ್ಮೆಂಟ್ ಡೇ ಸೋತೋದ್ರು ಅಂತ ಅನಿಸ್ಬಿಡುದು ಯಾಕಂದ್ರೆ ಅಷ್ಟು ಕ್ಲೋಸ್ ಬಂದ್ಬಿಟ್ಟಿದ್ರು ನಮ್ಮ ಟೈಲರ್ ಬಿಟಿ ಹಾಗೆ ಪಿಡ್ ಡನ್ ಅವರು ಈ ಮ್ಯಾಚ್ ಅಲ್ಲಿ ಜಡ್ಜ್ಮೆಂಟ್ ಡೇ ಸೋಲ್ಸೋದಕ್ಕೆ ಮ್ಯಾಚ್ ಪ್ರಾರಂಭ ಆಗುತ್ತೆ ಮ್ಯಾಚ್ ಡಿಸೆಂಟ್ ಆಗಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಹುದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಪಿಡ್ ಡನ್ ಆಗಿ ಟೈಲರ್ ಬಿಟ್ಟು ಅವರು ರೊಚ್ಚಿಗೆದ್ ಬಿಟ್ಟಿರ್ತಾರೆ ಅಂಡ್ ಒಂದ್ ಮೂಮೆಂಟ್ ಅಲ್ಲಿ ಅವರು ತಮ್ಮ ಫಿನಿಷರ್ ನ ಅಂದ್ರೆ ನಮ್ಮ ಪಿಡ್ ಡನ್ ಇದಾರಲ್ಲ ಇವರು ತಮ್ಮ ಫಿನಿಷರ್ ನ ಫಿನ್ ಬ್ಯಾಲರ್ ಅವರಿಗೆ ಕನೆಕ್ಟ್ ಮಾಡಿ

ಕೂಡ ಮಾಡಿರ್ತಾರೆ ಬಟ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರು ಅವರ ಕಾಲ್ ನ ಟಚ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಇದಾದ್ಮೇಲೆ ರೆಫ್ರಿ ಡೊಮಿನಿಕ್ ಮಿಸ್ಟೀರಿಯಾ ಅವ್ರನ್ನ ನೀನು ಹೊರಟೋಗು ಅಂತ ಕಳಿಸ್ತಾರೆ ಅಂಡ್ ಇಲ್ಲಿಂದ ಮ್ಯಾಚ್ ಇನ್ನೂ ಕೂಡ ಇಂಟ್ರೆಸ್ಟ್ ಆಗುತ್ತೆ ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಪಿಡ್ಡನ್ ಆಗಿ ಟೈಲರ್ ಬೇಟೆ ಇಬ್ರು ಕೂಡ ಸೇರ್ಕೊಂಡು ತಮ್ಮ ಮೇನ್ ಫಿನಿಶರ್ ಕನೆಕ್ಟ್ ಮಾಡ್ತಾರೆ ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಡೇಮಿ ಪ್ರೀಸ್ಟ್ ಅವರು ಬಂದ್ಬಿಟ್ಟು ಕಿಕ್ಔಟ್ ಮಾಡ್ತಾರೆ ಅಂಡ್ ಇದಾದ್ಮೇಲೆ ನಮ್ಮ ಡೇಮಿ ಅವ್ರಿಗೂ ಕೂಡ ನಮ್ಮ ಟೈಲರ್ ಬೇಟೆ ಹಾಗೆ ಪಿಡ್ಡನ್ ಅವರು ಒಂದು ಫಿನಿಶ್ ಸರ್ನ ಕನೆಕ್ಟ್ ಮಾಡ್ತಾರೆ ಬಟ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಕಿಕ್ ಔಟ್ ಮಾಡಿಬಿಡುತ್ತಾರೆ ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಆಗಿ ಟೈಲರ್ ಬಿಟ್ ಅವರು ಓಕೆ ಮುಗಿಸಬಿಡಣ ಅಂತ ಹೇಳ್ಬಿಟ್ಟು ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಟಾಪ್ ರೋಪ್ ಮೇಲೆ ಕರ್ಕೊಂಡು ಹೋಗಿ ಟಾಪ್ ರೋಪ್ ಮೇಲಿಂದ ತಮ್ಮ ಫಿನಿಷರ್ ನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಬರ್ತಾರೆ ಅಂತಾನೆ ಹೇಳಬಹುದು ಫಿನ್ ಬ್ಯಾಲರ್ ಅವರು ಬಂದಿದ್ಕೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಚೂರು ಹೆಲ್ಪ್ ಸಿಕ್ಕಂಗாகுತ್ತೆ ಅವರು ಟಾಪ್ ರೋಪ್ ಮೇಲಿಂದನೇ ಸೌತ್ ಆಫ್ ಹೆವೆನ್ ನ ಕನೆಕ್ಟ್ ಮಾಡ್ತಾರೆ ಇಬ್ರಿಗೂ ಕೂಡ ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ಟ್ಯಾಗ್ ಇನ್ ಆಗಿ ಅವರು ತಮ್ಮ ಫಿನಿಷ್ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ಈ ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಲಿಟ್ರಲಿ ಗಾಯಸ್ ನನಗಂತೂ ಈ ಟ್ಯಾಕ್ ಟಿಮ್ ಮ್ಯಾಚ್ ತುಂಬಾನೇ ಇಷ್ಟ ಆಯ್ತು ನಾನು ಚೂರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಗೆ ಡಬ್ಲ್ಯೂ ಡಬ್ಲ್ಯೂ ಅವರು ಇದನ್ನ ತಗೊಂಡೋಗ್ಬಹುದು ಅಂತ ಬಟ್ ದಿಸ್ ಇಸ್ ಆಸಮ್ ಒಂದು ಚಾನ್ಸ್ ಗಳು ಕೂಡ ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಇದರಿಂದಾನೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈ ಮ್ಯಾಚ್ ಯಾವ ಲೆವೆಲ್ ಗೆ ಇರಬಹುದು ಅಂತ ಇದಾದ್ಮೇಲೆ ನಮಗೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಈ ಮ್ಯಾಚ್ ಬಗ್ಗೆ ಏನು ಮಾತಾಡೋ ಗುರು ಆ ರೇಂಜ್ ಗೆ ಮ್ಯಾಚ್ ಇತ್ತು ಅಂತಾನೆ ಹೇಳ್ಬೋದು ಮ್ಯಾಚ್ ನ ಪ್ರಾರಂಭ ನಮ್ಮ ಡ್ರೂಮ್ ಆಕೆಂಟೈರ್ ಹಾಗೆ ಎಲ್ ಎ ನೈಟ್ ಅವರು ಮಾಡ್ತಾರೆ ಇನ್ ಮಿಕ್ಕಿದಂತಹ ಸೂಪರ್ ಗಳೆಲ್ಲರೂ ಕೂಡ ಚೇಂಬರ್ ಒಳಗಡೆ ಲಾಕ್ ಆಗಿರ್ತಾರೆ ಈ ಮ್ಯಾಚ್ ನ ಪ್ರಾರಂಭದಲ್ಲಿ ನಮ್ಮ ಡ್ರೂಮ್ ಆಕೆಂಡೇ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅವರು ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ಎಲ್ ನೈಟ್ ಅವರು ಅದನ್ನ ತಪ್ಪಿಸಿಕೊಂಡು ನಮ್ಮ ಡ್ರೂಮ್ ಆಕೆಂಡೇರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಲಿಟ್ರಲಿ ಲೋಗನ್ ಪೋಲ್ ಅವರು ಸಿಗಾಕೊಂಡಿರ್ತಾರಲ್ಲ ಚೇಂಬರ್ ಅದಕ್ಕೆ ಡ್ರೂಮ್ ಆಕೆಂಡರ್ ಅವರ ತಲೆನ ಓಡಿಸ್ತಾರೆ ಈ ಕಡೆ ಅವರ ಬಳಿ ಬಂದ್ಬಿಟ್ಟು ಕೆವಿನ್ ಎನ್ಸ್ ಅವರ ಚೇಂಬರ್ಗ ಕೂಡ ತಲೆ ಒಡಿಸಾಕ್ತಾ ಇರ್ತಾರೆ ಅದನ್ನ ನೋಡಿ ನಮ್ಮ ಕೆವಿನ್ ವಯನ್ಸ್ ಅವರು ಚಪ್ಪಳೆ ಹೊಡಿತಾ ಇರ್ತಾರೆ ಇದಾದ್ಮೇಲೆ ಕೆವೆನ್ ವಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೆವಿನ್ ವಯನ್ಸ್ ಅವರು ಕೂಡ ಮ್ಯಾಚ್ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಜಾಯ್ನ್ ಆಗಿ ಅಂಡ್ ಇದಾದ್ಮೇಲೆ ನಮಗೆ ಬಾಬಿ ಲೇಸ್ಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಬಾಬಿ ಲೇಟ್ಲಿ ಅವರು ಕೂಡ ಜಾಯ್ನ್ ಆಗಿ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಇದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಡನ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ರ್ಯಾಂಡಿ ಆರ್ಡನ್ ಅವರು ಕೂಡ ಸ್ವಲ್ಪ ಬಂದ್ಬಿಟ್ಟು ಡಾಮಿನೇಟ್ ಮಾಡ್ತಾರೆ ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಡನ್ ಅವರು ಕೆವಿನ್ ವಯನ್ಸ್ ಅವರಿಗೆ ರಿಂಗ್ ಇಂದ ಔಟ್ ಸೈಡ್ ಒಂದು ಡಿಡಿಟಿ ನ ಕನೆಕ್ಟ್ ಮಾಡ್ತಾರೆ ಐ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಸ್ವಲ್ಪ ಹರ್ಟ್ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಅದಾದ್ಮೇಲೆ ರ್ಯಾಂಡಿ ಓಟನ್ ಅವರ ಇನ್ವಾಲ್ವ್ಮೆಂಟು ಜಾಸ್ತಿ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅವರು ಬರೀ ತಮ್ಮ ಬೆನ್ನ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಮತ್ತೆ ಇಂಜುರಿ ಆಗೋಯ್ತಾ ಯಾಕಪ್ಪ ಇಂಜುರಿ ಬೇಡ ಕಣಪ್ಪ ಅಂತ ದೇವರೆಲ್ಲ ಬೇಡ್ಕೊಬಿಟ್ಟೆ ಏನೇ ಆಗ್ಲಿ ಏನು ಕೂಡ ಆಗಿಲ್ಲ ಅಂತ ಅನ್ಕೋತೀನಿ ನಮ್ಮ ರ್ಯಾಂಡಿ ಓಟನ್ ಅವರು ಅಲ್ಲಿಂದ ಸ್ವಲ್ಪ ಬಿದೋಗ್ತಾರೆ ಅಂತ ಹೇಳ್ಬಹುದು ಅಂಡ್ ಇದಾದ್ಮೇಲೆ ನಮ್ಮ ಲೇಸ್ಲಿ ಅವರ ಡಾಮಿನೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಫೈನಲ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಲೋಗನ್ ಪಾಲ್ ಅವರು ಪ್ರಾರಂಭದಲ್ಲಿ ಓಕೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಅಂತ ಖು ಖುಷಿಯಾಗಿರ್ತಾರೆ ಬಟ್ ಸಡನ್ ಆಗಿ ಅವರು ಎಂಟ್ರಿ ಆಗೋ ಓಯನ್ಸ್ ಅವರು ಹೋಗ್ಬಿಟ್ಟು ಅವರ ಚೇಂಬರ್ ಬಳಿ ನಿಂತ್ಕೊಂಡರೆ ಅದನ್ನ ನೋಡಿ ನಮ್ಮ ಲೋಗನ್ ಪೋಲ್ ಅವರು ಓಕೆ ನಾನು ಈಗಲೇ ಎಂಟ್ರಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಚೇಂಬರ್ ಡೋರ್ ನ ಓಪನ್ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ ಬಟ್ ನಮ್ಮ ಅವರು ಹಂಗೂ ವಯನ್ಸೋರು ಓಪನ್ ಮಾಡಿ ಲೋಗನ್ ಪೋಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಲಿಟ್ರಲಿ ನಮ್ಮ ಓಯನ್ಸ್ ಅವರು ಇವತ್ತಿನ ಈ ಮ್ಯಾಚ್ ನ ಗೆಲ್ಲೋದಕ್ಕೆ ಬಂದಿರಲಿಲ್ಲ ಲೋಗನ್ ಪಾಲ್ ಅವರ ಕತೆ ಮುಗಿಸೋದಕ್ಕೆ ಬಂದಿದ್ರು ಅಂತ ಗೊತ್ತಾಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಬ್ರೂಟಲ್ ಆಗಿ ನಮ್ಮ ಓಯನ್ಸ್ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಓಯನ್ಸ್ ಅವರು ಕಮ್ಮಿ ಇರ್ಲಿಲ್ಲ ಅಂತ ಇಲ್ಲಿ ನಮ್ಮ ಬಾಬಿ ಲೇಸ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಬಾಬಿ ಲೇಸ್ಲಿ ಅವರು ಬಂದ್ಬಿಟ್ಟು ಕೆವೆನ್ ವಯನ್ಸ್ ಅವರನ್ನ ಒಂದು ಚೇಂಬರ್ ಗೆ ತೊಳ್ತಾರೆ ಅಂಡ್ ಆ ಚೇಂಬರ್ ಮುರಿದು ಹೋಗಿ ನಮ್ಮ ಕೆವೆನ್ ವಯನ್ಸ್ ಅವರು ಒಳಗಡೆ ಬಿದ್ ಹೋಗ್ತಾರೆ ಈ ಕಡೆ ನಮ್ಮ ಲೋಗನ್ ಪಾಲ್ ಅವರು ಪಾಪ ಇನ್ನೊಂದು ಚೇಂಬರ್ ಹತ್ರ ಎದೇಳ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ಬಾಬಿ ಲೇಸ್ಲಿ ಅವರು ಥ್ರೂ ದ ಚೇಂಬರ್ ಒಂದು ಸ್ಪಿಯರ್ನ ಕನೆಕ್ಟ್ ಮಾಡ್ತಾರೆ ಲಿಟ್ರಲಿ ಆ ಚೇಂಬರ್ ನ ಗ್ಲಾಸ್ ಇದೆಯಲ್ಲ ಅದು ಬ್ರೇಕ್ ಆಗುತ್ತೆ ನಮ್ಮ ಲೋಗನ್ ಪಾಲ್ ಅವ್ರನ್ನ ನೋಡಿ ಆ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಪಾಪ ಅನಿಸ್ತಿತ್ತು ಯಾರ್ಗೋರು ರಿಂಗ್ ಒಳಗಡೆ ಬರೋದಕ್ಕೆ ಬಿಡ್ತಿಲ್ಲ ಹಿಂಗೆ ನಾಯಿ ಉಡದಂಗ ಹೊಡೆದ ಆಗ್ತಾ ಅಂತ ಸಡನ್ ಆಗಿ ನಮ್ಮ ಡ್ರೂಮ್ ಆಕೆಂಟ್ ಏರ್ ಅವರು ಬಂದ್ಬಿಟ್ಟು ಬಾಬಿ ಲೇಟ್ಲಿ ಅವರಿಗೆ ಒಂದು ಕ್ಲೇಮ್ ಅವರ್ ಕಿಕ್ ನ ಮಾಡ್ತಾರೆ ಇದಾದ್ಮೇಲೆ ನಮ್ಮ ಬಾಬಿ ಲೈಸ್ಲಿ ಅವ್ರನ್ನ ರಿಂಗ್ ಒಳಗಡೆ ತೊಳ್ತಾರೆ ಅಂಡ್ ನಮ್ಮ ಎಲೆನ್ ನೈಟ್ ಅವರು ಬಾಬಿ ಲೈಸ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ ಬಟ್ ನಮ್ಮ ಬಾಬಿ ಲೈಸ್ಲಿ ಅವರು ಅದನ್ನ ಮಿಸ್ ಮಾಡ್ಬಿಟ್ಟು ತಪ್ಪಿಸ್ಬಿಟ್ಟು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಬಾಬಿ ಲೇಸ್ಲಿ ಅವರಿಗೆ ಇನ್ನೊಂದು ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡಿ ಬಾಬಿ ಲೇಸ್ಲಿ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ಮೊದಲದಾಗಿ ನಮ್ಮ ಬಾಬಿ ಲೇಸ್ಲಿ ಅವ್ರನ್ನ ಡ್ರೂಮ್ ಆಕೆಂಟೈರ್ ಅವರು ಎಲಿಮಿನೇಟ್ ಮಾಡ್ತಾರೆ ಲಿಟ್ರಲಿ ಈಗಿಂದ ಈ ಮ್ಯಾಚ್ ತುಂಬಾನೇ ಸ್ಪೇಸ್ ಇಟ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ ಬಾಬಿ ಲೇಸ್ಲಿ ಅವರು ಎಲಿಮಿನೇಟ್ ಆಗಿರ್ತಾರೆ ರಿಂಗ್ ಒಳಗಡೆ ನಮ್ಮ ಎಲೆನೈಟ್ ಅವರು ಹಾಗೆ ಡ್ರೂಮ್ ಆಕೆಂಟ್ ಇರೋರು ಕಿತ್ತಾಡ್ತಾ ಇರ್ತಾರೆ ಮಧ್ಯಕ್ಕೆ ನಮ್ಮ ಓಟನ್ ಅವರು ಕೂಡ ಬಂದು ಜಾಯ್ನ್ ಆಗ್ತಾರೆ ನಮ್ಮ ಎಲೆನೈಟ್ ಅವರು ರ್ಯಾಂಡಿ ಓಟನ್ ಅವರಿಗೆ ತಮ್ಮ ಫಿನಿಷರ್ ಬಿ ಟಿ ನ ಕನೆಕ್ಟ್ ಮಾಡಿ ಈ ಕಡೆ ನಮ್ಮ ಡ್ರೂಮ್ ಆಕೆಂಟ್ ಏರೋರ್ಗೂ ಕೂಡ ತಮ್ಮ ಫಿನಿಶರ್ ಬಿ ಟಿ ನ ಕನೆಕ್ಟ್ ಮಾಡಿ ಡ್ರೂಮ್ ಆಕೆಂಟ್ ಇರೋರ್ನ ಪಿನ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ನಮಗೆ ಎ ಸ್ಟೈಲ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ಎಸ್ ನಮ್ಮ ಬಾಬಿ ಲೇಸ್ಲಿ ಅವರು ರಿಂಗ್ ಇಂದ ಅಂದ್ರೆ ಚೇಂಬರ್ ಇಂದ ಲೀವ್ ಆಗೋ ಟೈಮಿಗೆ ಒಂದು ಸ್ಟೀಲ್ ಚೇರ್ ತಗೋ ಬಂದ್ಬಿಟ್ಟು ಎಲೆನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಲಿಟ್ರಲಿ ಎಷ್ಟು ಚೇರ್ ಶಾಟ್ ನಡೀತಾರೋ ನನಗಂತೂ ಗೊತ್ತಾಗ್ಲಿಲ್ಲ ಅಷ್ಟು ಚೇರ್ ಶಾಟ್ ಹೊಡಿತಾರೆ ಅಷ್ಟೇ ಅಲ್ಲ ಗಾಯ ರೆಫ್ರಿ ಅವರು ಅವ್ರನ್ನ ಕಳಿಸ್ತಾ ಇರಬೇಕಾದ್ರೆ ಮತ್ತೆ ಬಂದ್ಬಿಟ್ಟು ಆ ಚೇರ್ ಮೇಲೆ ತಮ್ಮ ಫಿನಿಷರ್ ಪಿನಾಮಿನಲ್ ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಔಟ್ ಹೋಗ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ಟೈಮ್ ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಎಲೆನೈಟ್ ನ ಪಿನ್ ಮಾಡೋದ್ರ ಮುಖಾಂತರ ಎಲೆನೈಟ್ ಕೂಡ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಇಲ್ಲಿ ನಮ್ಮ ಸ್ಟೈಲ್ ಅವರು ತಮ್ಮ ಸೈಡ್ ಅನ್ನ ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇದಾದ್ಮೇಲೆ ನಮ್ಮ ಅವರು ಸ್ವಲ್ಪ ಡಾಮಿನೆಂಟ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಲೋಗನ್ ಪೋಲ್ ಅವ್ರಿಗೂ ಕೂಡ ಅಟ್ಯಾಕ್ ಮಾಡ್ತಾರೆ ಇವನ್ ನಮ್ಮ ಡ್ರೂಮ್ ಆಕೆಂಟೈರ್ ಅವರಿಗೆ ಒಂದು ಪಾಪ್ ಆಫ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಲೋಗನ್ ಪೋಲ್ ಅವರಿಗೆ ಒಂದು ಸ್ಟನರ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಓಟನ್ ಅವರು ಬಂದಾಗ ರಾಂಡಿ ಓಟನ್ ಅವ್ರೂ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ರ್ಯಾಂಡಿ ಔಟನ್ ಅವರು ಮಿಸ್ ಮಾಡ್ತಾರೆ ಒಂದು ಪಪ್ ಅಪ್ ಪವರ್ ಬಂಬ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ನಮ್ಮ ಪಪ್ ಅಪ್ ಪವರ್ ಬಂಬ್ ನು ಕೂಡ ನಮ್ಮ ರ್ಯಾಂಡಿ ಔಟನ್ ಅವರು ಡಾಜ್ ಮಾಡಿ ಕಡೆದಾಗಿ ಕೆವಿನ್ ಓಯನ್ಸ್ ಅವರಿಗೆ ಒಂದು ಆರ್ ಕೆ ಓನ್ ಕನೆಕ್ಟ್ ಮಾಡಿ ನಮ್ಮ ರ್ಯಾಂಡಿ ಔಟನ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಕೆವಿನ್ ವಯನ್ಸ್ ಅವ್ರನ್ನು ಕೂಡ ನಮ್ಮ ರ್ಯಾಂಡಿ ಓಟನ್ ಅವರು ಎಲಿಮಿನೇಟ್ ಮಾಡಾಕ್ತಾರೆ ಅಂಡ್ ಟಾಪ್ ಥ್ರೀ ಅಲ್ಲಿ ನಮಗೆ ಲೋಗನ್ ಪೋಲ್ ರ್ಯಾಂಡಿಟನ್ ಆಗಿ ಡ್ರೂಮ್ ಆಕೆಂಟ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ರ್ಯಾಂಡಿ ಓಟನ್ ಅವರು ಲೋಗನ್ ಪೋಲ್ ಅವ್ರನ್ನ ಟಾಪ್ ರೂಫ್ ಮೇಲೆ ಕ್ಲಾಕ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಅವರಿಗೆ ಲೋಕ್ ಬ್ಲಾ ಬೀಳುತ್ತೆ ಅಂಡ್ ಆ ಗ್ಯಾಪ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ಚೇಂಬರ್ ನ ಮೇಲ್ಗಡೆ ಹತ್ಕೊ ಬಿಡ್ತಾರೆ ಅಂಡ್ ಈ ಕಡೆ ನಮ್ಮ ಡ್ರೂಮ್ ಆಕೆಂಟೇರ್ ಆಗಿ ರ್ಯಾಂಡಿ ಆಡನ್ ಅವರು ಫೈಟ್ ಮಾಡ್ತಾ ಇರ್ತಾರೆ ಅಂಡ್ ನಮ್ಮ ಡ್ರೂಮ್ ಆಕೆಂಟೇರ್ ಅವರು ರ್ಯಾಂಡಿ ಓಡನ್ ಅವರಿಗೆ ಅಟ್ಯಾಕ್ ಮಾಡಿ ಸ್ಟೈಲ್ ಆಗಿ ಎದ್ಬಿಟ್ಟು ಆ ಕಡೆ ತಿರುಗ್ತಾರೆ ಸಡನ್ ಆಗಿ ಚೇಂಬರ್ ಮೇಲಿಂದ ನಮ್ಮ ಲೋಗನ್ ಪೋಲ್ ಅವರು ಒಂದು ಕ್ರಾಸ್ ಬಾಡಿನ ಡ್ರೂಮ್ ಮ್ಯಾಕೆಂಟೈರ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ ಲಿಟ್ರಲಿ ಅದು ಕೂಡ ಸಕತ್ ಆಗಿತ್ತು ಅಂಡ್ ಅದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವರು ನಕಲ್ಸ್ ನ ತಗೊಂಡು ಸ್ಟೈಲ್ ಕೊಡ್ತಾರೆ ಓಕೆ ನಾನು ಇವಾಗ ಬಿಡ್ತೀನಿ ಅಂದ್ಬಿಟ್ಟು ಕೈನ ಮ್ಯಾಕೆ ಎತ್ತಿ ಮ್ಯಾಕೆ ಎತ್ತಿ ಮಾಡ್ತಾ ಇರ್ತಾರೆ ಸ್ಟೈಲ್ ಕೊಡ್ತಾ ಇರ್ತಾರೆ ಸಡನ್ ಆಗಿ ಹಿಂದೆ ನಮ್ಮ ರ್ಯಾಂಡಿ ಓಡನ್ ಅವರು ಹಂಗೆ ಆರ್ ಕೆನ ಕನೆಕ್ಟ್ ಮಾಡಿ ಲೋಗನ್ ಪಾಲ್ ಅವ್ರನ್ನ ಪಿನ್ ಮಾಡಿ ಅವ್ರನ್ನ ಈ ಮ್ಯಾಚ್ ಇಂದ ಎಲಿಮಿನೇಟ್ ಮಾಡಾಕ್ತಾರೆ ಲಿಟ್ರಲಿ ಗಾಯ್ಸ್ ಪರ್ಫೆಕ್ಟ್ ಟೈಮಿಂಗ್ ಅಂಡ್ ಲೋಗನ್ ಪಾಲ್ ಅವರಿಗೆ ಹಿಂಗೆ ಆಗ್ಬೇಕಾಗಿತ್ತು ಹಂಗೆ ನಮ್ಮ ರ್ಯಾಂಡಿಡನ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಟಾಪ್ ಟೂ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಓಟನ್ ಅವರು ಉಳ್ಕೋತಾರೆ ಅಂಡ್ ನಮ್ಮ ರ್ಯಾಂಡಿ ಓಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಡಿ ಡಿ ಟಿನ ಕನೆಕ್ಟ್ ಮಾಡಿ ಆರ್ ಕೆ ರೆಡಿ ಆಗ್ತಾರೆ ಬಟ್ ಆರ್ ಕೆ ಓನ ತಪ್ಪಿಸ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಸ್ಪೈನ್ ಬಸ್ಟರ್ ನ ಕನೆಕ್ಟ್ ಮಾಡಿ ತಮ್ಮ ಫಿನಿಷರ್ ಕ್ಲೇಮೋರ್ ಓರ್ ಕಿಕ್ ನ ಹೊಡೆಯೋದಕ್ಕೆ ರೆಡಿ ಆಗಿಬಿಡ್ತಾರೆ ಅಂಡ್ ಈ ಕಡೆ ನಮ್ಮ ರ್ಯಾಂಡಿ ಓಟನ್ ಅವರು ಮೊದಲೇ ಬೆನ್ನು ಇಂಜುರಿ ಆಗಿದೆ ಅನ್ನೋ ಹಂಗೆ ಆಗ್ತಾ ಆಡ್ತಾ ಇರ್ತಾರೆ ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಓಕೆ ರಿಯಲ್ ಆಗಿ ಬೆನ್ನು ಇಂಜುರಿ ಆಗಿದೆಯೇನೋ ಅಂತ ಹೇಳ್ಬಿಟ್ಟು ರ್ಯಾಂಡಿ ಓಟನ್ ಅವರ ಬಳಿ ನಡ್ಕೊಂಡು ಬಂದು ನಿಂತ್ಕೋತಾನೆ ನಮ್ಮ ರಾಂಡಿ ಓಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಕಾಲ್ನ ಇಟ್ಕೊಂಡು ನಿಧಾನಕ್ಕೆ ಎದಾಳ್ತಾ ಎದಾಳ್ತಾ ಹಂಗೆ ಒಂದು ಆರ್ ಕೆವನ್ನ ಕನೆಕ್ಟ್ ಮಾಡ್ತಾರೆ ಲಿಟ್ರಲಿ ವೈಪರ್ ನ ಯಾವತ್ತು ಕೂಡ ನೀವು ಟ್ರಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಮೇನ್ ಉದಾಹರಣೆ ಅಂತ ನೆನ್ಕೋತೀನಿ ನಾನಿ ಮ್ಯಾಚ್ ಅಲ್ಲಿ ಓಕೆ ಮುಗಿತು ಮ್ಯಾಚ್ ರ್ಯಾಂಡಿನ್ ಅವರು ಗೆದ್ರು ಅಂತ ಅನ್ಕೊಂಡೆ ಸಡನ್ ಆಗಿ ಶನಿ ಬಂದಂಗೆ ನಮ್ಮ ಲೋಗನ್ ಪೋಲ್ ಅವರು ನಮಗೆ ನೋಡೋದಕ್ಕೆ ಸಿಕ್ ಲೋಗನ್ ಪೋಲ್ ಅವರು ನಕಲ್ಸ್ ನ ಹಾಕೊಂಡು ಹೋಗಿರ್ತಾರಲ್ಲ ಎಲಿಮಿನೇಟ್ ಆಗಿ ಅದೇ ನಕಲ್ಸ್ ಇಂದ ನಮ್ಮ ರ್ಯಾಂಡಿಟನ್ ಅವರಿಗೆ ಒಂದು ನ ಹೊಡಿತಾರೆ ಕತೆ ಮುಗಿಯುತ್ತೆ ನಮ್ಮ ಡ್ರೂಮ್ ಇರೋರು ಅವರು ರ್ಯಾಂಡಿ ಓಟನ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ರಸ್ಸಲ್ ಮಿನಿಯಾಗೆ ಹೋಗ್ತಾ ಇದ್ದಾರೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ನ ಫೇಸ್ ಮಾಡೋದಕ್ಕೆ ಲಿಟ್ರಲಿ ಇವತ್ತು ಲೋಗನ್ ಪೋಲ್ ಅವರ ಮೇಲೆ ನನಗೆ ಎಷ್ಟೊಂದು ಕೋಪ ಬರ್ತಾ ಇದೆ ಅಂದ್ರೆ ರ್ಯಾಂಡಿ ಓಟನ್ ಅವರು ಗೆಲ್ಲೋ ಮುಮೆಂಟ್ ಹೋಗೋರು ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಹೋಗೋರು ಆರ್ ಕೆ ಕನೆಕ್ಟ್ ಮಾಡೋರು ಎಲಿಮಿನೇಟ್ ಆಗಿದ್ದಂತಹ ಲೋಗನ್ ಪಾಲ್ ಅವರು ಹೋಗ್ ಕಳಿಸ್ಬೇಕಾನೆ ಚೇಂಬರ್ ಇಂದ ಅಲ್ಲೇ ಕೂತ್ಕೊಂಡು ಏನ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ ಈ ರೆಫ್ರಿಗಳು ಬಂದ್ರು ಅಟ್ಯಾಕ್ ಮಾಡಿದ್ರು ರ್ಯಾಂಡಿ ಓಟನ್ ಅವ್ರನ್ನ ಸೋಲ್ಸಿದ್ರು ಓಕೆ ರ್ಯಾಂಡಿ ಓಟನ್ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ಪ್ರಾಬಲಿ ನಮಗೆ ನೋಡೋದಕ್ಕೆ ಸಿಗ್ಬಹುದು ಅದನ್ ಬಿಟ್ರೆ ಎಲಿಮಿನೇಷನ್ ಚೇಂಬರ್ ಮಾತ್ರ ಆಗಿತ್ತು ಅಂಡ್ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಈ ಚೇಂಬರ್ ನ ಗೆದ್ದಿದ್ದಾರೆ ಓಕೆ ಇಷ್ಟೇ ಮುಗಿತು ಎಲಿಮಿನೇಷನ್ ಚೇಂಬರ್ ಮುಕ್ತಾಯ ಆಯ್ತು ಅಂತ ರೆಡಿ ಆಗ್ತಾ ಇದೆ ಬಟ್ ಅದಾದ್ಮೇಲೆ ಗ್ಯಾಪ್ ನ ಆಯ್ತು ಓಕೆ ರಿಯರ್ ಆಗಿ ನಾಯರ್ ಜಾಕ್ಸ್ ಅವರ ಮ್ಯಾಚ್ ಕೂಡ ಇದೆ ಅಲ್ವಾ ಅದನ್ನು ಕೂಡ ನೋಡ್ಬೋಣ ಡಬ್ಲ್ಯಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ಹಾಕ್ತಾ ಇದ್ದಾರೆ ಸೊ ಯಾವ ರೀತಿ ಇರಬಹುದು ಅಂತ ಈ ಮ್ಯಾಚ್ ನೋಡೋದಕ್ಕೆ ಮ್ಯಾಚು ಸಖತ್ತು ಬೋರಿಂಗ್ ಆಗಂತೂ ಇರಲಿಲ್ಲ ಡೀಸೆಂಟ್ ವಾಚಬಲ್ ಅಂತಾನೆ ಇಷ್ಟ ಆಯ್ತು ನಮ್ಮ ನಾಯಜಾಕ್ಸ್ ಜಾಕ್ಸ್ ಅವರು ಕೂಡ ಪಿನ್ ಆಗ್ತಾ ಇಲ್ಲ ಆ ಕಡೆ ನಮ್ಮ ರಿಪ್ಲಿ ಅವರು ಕೂಡ ಪಿನ್ ಆಗ್ತಾ ಇಲ್ಲ ನಮ್ಮ ನಾಯಾ ಜಾಕ್ಸ್ ಅವರು ಟೇಬಲ್ ಮೇಲೆಲ್ಲ ತಮ್ಮ ಒನ್ ಡ್ರಾಪ್ ನ ಆಗ್ತಾ ಇದ್ದಾರೆ ಅಂಡ್ ಅದಕ್ಕೂ ಕೂಡ ನಮ್ಮ ರಿಯಾ ರಿಪ್ಲಿ ಅವರು ಪಿನ್ ಫಾಲ್ ನ ತಪ್ಪಿಸ್ತಾ ಇದ್ದಾರೆ ಟಾಪ್ ರೋಪ್ ಮೇಲಿಂದ ಒನ್ ಡ್ರಾಪ್ ನ ಆಗ್ತಾ ಇದಾರೆ ಅದಕ್ಕೂ ಕೂಡ ರಿಯಾ ರಿಪ್ಲಿ ಅವರು ಪಿನ್ ತಪ್ಪಿಸ್ತಾ ಇದ್ದಾರೆ ಅಂಡ್ ಫೈನಲ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಟೈಲ್ ನ ಕನೆಕ್ಟ್ ಮಾಡಿ ನಾಯಾ ಜಾಕ್ಸ್ ಪಿನ್ ಮಾಡೋದ್ರ ಮುಖಾಂತರ ಈ ಮ್ಯಾಚ್ ಅಲ್ಲಿ ತಮ್ಮ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಗೊತ್ತಿತ್ತು ರಿಪ್ಲಿ ಅವರು ಗೆಲ್ತಾರೆ ಅಂತ ಬಟ್ ಯಾಕೆ ಮೇನ್ ಇವೆಂಟ್ ಗೆ ಇಟ್ರೋ ನನಗಂತೂ ಅರ್ಥ ಆಗ್ಲಿಲ್ಲ ಇದಕ್ಕಿಂತ ನಮ್ಮ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇತ್ತಲ್ಲ ಅದನ್ನೇ ಮೇನ್ ಇವೆಂಟ್ ಗೆ ಇಡಬಹುದಾಗಿತ್ತು ಓವರ್ ಆಲ್ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ಮಾತ್ರ ಸಖತ್ತಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದಷ್ಟು ವಿಚಾರಗಳು ಡಿಸಪಾಯಿಂಟ್ ಮಾಡ್ತು ಮೊದಲೇದಾಗಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ ಅದು ಡಿಸಪಾಯಿಂಟ್ ಆಯ್ತು ಆಮೇಲೆ ಗ್ರೇಸನ್ ವಾಲರ್ ಎಫೆಕ್ಟ್ ಇದೆಯಲ್ಲ ಗ್ರೇಸನ್ ವಾಲರ್ ಅಂತೂ ಬಿಗ್ಗೆಸ್ಟ್ ಗ್ರೇಸನ್ ವಾಲರ್ ಎಫೆಕ್ಟ್ ಅಂತೆಲ್ಲ ಹೇಳ್ಬಿಟ್ಟಿದ್ರು ನಮ್ಮ ರಾಕ್ ಅವರು ಕೂಡ ಏನೇನೋ ಅಂದ್ಬಿಟ್ಟಿದ್ರು ಅದು ಯಾವುದೂ ಕೂಡ ನೋಡೋದಕ್ಕೆ ಸಿಗಲಿಲ್ಲ ಅಲ್ಲಿ ತುಂಬಾ ಡಿಸಪಾಯಿಂಟ್ ಆಯಿತು ಅಂಡ್ ನಮ್ಮ ರ್ಯಾಂಡಿ ಓಡನ್ ಅವರ ವಿಚಾರದಲ್ಲಿ ಇನ್ನೂ ತುಂಬಾ ದೊಡ್ಡ ಡಿಸಪಾಯಿಂಟ್ ಆಯಿತು ಆಗಲಿ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರಲಿಲ್ಲ ಬಟ್ ಸ್ಮಾಕ್ ಗೆ ಬರ್ತಾರೆ ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಾಗಿ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ ನಿಮಗೆ ಇಷ್ಟ ಆಯ್ತಾ ಇವತ್ತಿನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಎಷ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಇನ್ ಬೈ ನೆಕ್ಸ್ಟ್ ವಿಡಿಯೋ